ಸುಳ್ಳು ಹೇಳಿ ಮದುವೆ ಮಾಡಿಸೋದು, ಸುಳ್ಳು ಹೇಳಿ ಮದುವೆ ನಿಲ್ಲಿಸೋದು, ಎರಡೂ ಮೋಸಾನೆ. ಅಂಥ ಪಾಪದ ಕೆಲಸ ನಾನು ಮಾಡಿಸಲ್ಲ ತಾಯಿ. ಅಯ್ಯೋ, ಮದುವೆ ತಪ್ಪಿಸಿ ಅಂತ ನಾನು ಹೇಳ್ತಿಲ್ಲ ಗುರುಗಳೇ. ಮುಹೂರ್ತನ ಒಂದು ಸ್ವಲ್ಪ ಮುಂದಕ್ಕೆ ಹಾಕಿದ್ರೆ ನಮ್ಗೊಂದು ಸ್ವಲ್ಪ ಟೈಮ್ ಸಿಗುತ್ತೆ. ಆ ಟೈಮಲ್ಲಿ ಅತ್ತೆ ನಿರ್ಧಾರ ತಪ್ಪು ಅಂತ ನಾವು ಅವ್ರಿಗೆ ಅರ್ಥ ಮಾಡಿಸ್ಬೋದು. ಸಾಧ್ಯ ಇಲ್ಲಮ್ಮ. ನಿಮ್ಮ ಅತ್ತೆ ನೋಡಿದ್ರೆ ಮುಹೂರ್ತನ ಬೇಗ ಇಟ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ ಮುಹೂರ್ತ ಮುಂದೂಡಿ ಅಂತ ಹೇಳ್ತಾ ಇದ್ದೀರಾ. ಅದು ಹೇಗಾಗತ್ತೆ? ಎರಡೂ ಜಾತಕಗಳನ್ನು ನಾನು ನೋಡಿ ಅದೇನು ಹೇಳುತ್ತೋ ಅದನ್ನು ಮಾತ್ರ ಹೇಳ್ತೀನಿ. ಗುರುಗಳೇ, ನೀವೇನು ಕೆಟ್ಟದ್ದಾಗಲಿ ಅಂತ ಸುಳ್ಳು ಹೇಳ್ತಾ ಇಲ್ಲ, ಏನೋ ಒಂದು ಮನಸ್ಸನಿಗೆ ಒಳ್ಳೇದಾಗಲಿ ಅಂತ ಸುಳ್ಳು ಹೇಳ್ತಾ ಇದ್ದೀರಿ. ಇದು ತಪ್ಪಾ? ತಪ್ಪು ಸರಿಗಳನ್ನು ನಿರ್ಧಾರ ಮಾಡಬೇಕಾಗಿರೋನು ನಾನು. ಕೋಪ ಮಾಡ್ಕೋಬೇಡಿ ಗುರುಗಳೇ. ನಮ್ಮ ಕುಟುಂಬನ ಉಳಿಸೋದಕ್ಕೆ ನಮಗೆ ಕಂಡಿದ್ದ ದಾರಿ ನೀವೊಬ್ರೆ. ಅತ್ತೆ ಯಾರ ಮಾತನ್ನೂ ಕೇಳ್ತಿಲ್ಲ. ಕೊನೆ ಪಕ್ಷ ನಿಮ್ಮ ಮಾತನ್ನಾದರೂ ಕೇಳಿದ್ರೆ ನಮ್ಗೊಂದು ಸ್ವಲ್ಪ ಸಮಯ ಸಿಗುತ್ತೆ ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ. ದಯವಿಟ್ಟು ಕಾಪಾಡಿ ಗುರುಗಳೇ. ಸಾಧ್ಯ ಇಲ್ಲಮ್ಮ, ನೀವಿನ್ನು ಹೊರಡ್ಬೋದು. ಏನಮ್ಮ ಧನು, ನೀನು ಇಷ್ಟು ವರ್ಷ ನೀನು ಬದುಕಿದೀಯೋ ಸತ್ತಿದೆಯೋ ಅಂತ ಕೂಡ ನೋಡಕ್ ಬರದೆ ಇರೋ ಗಂಡನ ಬಗ್ಗೆ ಇಷ್ಟೊಂದು ಅಕ್ಕರೆ ತೋರಿಸ್ತಿದ್ಯಲ್ಲ. ಅಮ್ಮ, ಅವ್ರ ಮನ್ಸು ಮಗು ತರ ಅಮ್ಮ. ನಾನೇ ದುಡುಕ್ಬಿಟ್ಟೆ. ಒಂದು ತಿಂಗಳು ಎರಡು ತಿಂಗಳು ಬಿಟ್ಕೊಂಡು ನಾನು ನನ್ನ ಹತ್ರ ವಾಪಸ್ ಹೋಗಿದ್ದೀರ. ಅವ್ರು ಕಣಿತ ನನ್ನ ಕ್ಷಮಿಸ್ತಾ ಇದ್ರಮ್ಮ. ಅವರು ಕಣಿತ ದ್ವೇಷ ಸಾಧಿಸೋದಿಲ್ಲ. ಏನು ಮಾತಾಡ್ತಿದ್ಯಾ ಧನ್ಯ? ಶರತ್ ನೋಡಿದ್ರೆ ವೇದ್ ಈಗಲೂ ನಿನ್ನ ಬಗ್ಗೆ ದ್ವೇಷ ಕಾರ್ತಾನೆ ಅಂತ ಹೇಳ್ತಿದ್ದಾನೆ. ನೀನು ಅವನು ಮಗು ಥರ ಮನಸ್ಸಿರೋನು ಅಂತ ಹೇಳ್ತಿದ್ಯಾ. ಮಗು ಥರ ಮನಸ್ಸಿರೋನು ಗರ್ಭಿಣಿ ಹೆಂಡ್ತಿನ ನಡು ರಾತ್ರಿಲಿ ನಡು ರಸ್ತೆಯಲ್ಲಿ ಹೊರಗೆ ಹಾಕ್ತಾನೆ ನಮ್ಮ ಮನೆಯಿಂದ. ಕಾಲ ಹೇಗಿದೆ, ಜನರು ಹೇಗಿದ್ದಾರೆ ಅಂತ ಗೊತ್ತಿದ್ದು ವಯಸ್ಸಲ್ಲಿರೋ ಹೆಂಡ್ತಿನ ಬೀದಿಗೆ ತಳ್ಳಿದ ಆ ವ್ಯಕ್ತಿನ ಅದು ಹೇಗಮ್ಮ ನೀನು ಮಗು ಮನಸ್ಸಿನವನು ಅಂತ ಹೇಳ್ತೀಯ? ಪ್ಲೀಸ್, ಅವ್ರ ಬಗ್ಗೆ ಗೊತ್ತಿಲ್ಲದೆ ಹಾಗೆಲ್ಲ ಮಾತಾಡಬೇಡಿ. ಅವತ್ತು ನಾನು ಹಠ ಹಿಡಿದು ನನ್ನ ಮನೆಯಿಂದ ಹೋಗಲ್ಲ ಅಂತ ಕೂತಿದ್ದಿದ್ರೆ ಅವರು ಖಂಡಿತ ನನ್ನ ಮನೆಯಿಂದ ಹೊರಗಡೆ ಹಾಕ್ತಿರ್ಲಿಲ್ಲಮ್ಮ. ಅವತ್ತಿನ ಪರಿಸ್ಥಿತಿ ಆಗಿತ್ತು. ಆ ಪರಿಸ್ಥಿತಿ ನನ್ನ ಮನಸ್ಸನ್ನು ಹಾಳು ಮಾಡಿಸಿತ್ತು, ವೇದ ಮನಸ್ಸನ್ನು ಹಾಳು ಮಾಡಿತ್ತು. ಅವರು ತುಂಬ ಒಳ್ಳೆಯವರಮ್ಮ.